ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಸ್ಕಾನ್ ಸಂಸ್ಥೆ ಮನೇಕಾ ಗಾಂಧಿ ಅವರ ಮೇಲೆ ನೂರು ಕೋಟಿ ರೂಪಾಯಿಗಳ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದೆ ಹಾಗಾದ್ರೆ ಅಂತ ಯಾವ ಡ್ಯಾಮೇಜ್ ಅನ್ನ ಯಾವ ಮಾನಹಾನಿಯನ್ನ ಮನೇಕಾ ಗಾಂಧಿ ಮಾಡಿರಬಹುದು ಎಷ್ಟರ ಮಟ್ಟಿಗೆ ಮಾಡಿರಬಹುದು ಮನೇಕಾ ಗಾಂಧಿ ಹೇಳ್ತಾರೆ ಇವರು ಆಂಧ್ರ ಪ್ರದೇಶದ ಅನಂತಪುರಕ್ಕೆ ಹೋಗಿದ್ದಂತೆ ಆ ಅನಂತಪುರದಲ್ಲಿರುವಂತಹ ಗೋಶಾಲೆಯಲ್ಲಿ ನೋಡಿದರೆ ಅಲ್ಲಿ ಹಾಲು ಕೊಡಲಾರದಂತ ದನಗಳೇನಿದಾವೆ ಅವು ಯಾವ ಇರಲೇ ಇಲ್ಲ ಈ ಇಸ್ಕಾನ್ ಅವರು ಬೀದಿ ಬೀದಿಯಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ಕೊಂಡು ಓಡಾಡ್ತಾರೆ ಆದರೆ ಸ್ವತಃ ತಮ್ಮ ಬಳಿ ಇರುವಂತ ದನಗಳನ್ನ ಕಸಾಯಿ ಖಾನೆಗೆ ಕಳಿಸುತ್ತಾರೆ ಇವರಿಗೆ ಸರ್ಕಾರ ಮತ್ತು ಸಮಾಜ ಇನ್ನಿಲ್ಲದ ಹಾಗೆ ದಾನವನ್ನು ನೀಡುತ್ತೆ ಸಹಾಯವನ್ನು ನೀಡುತ್ತೆ ಜಮೀನನ್ನು ನೀಡುತ್ತೆ ಆದರೆ ಇವರಿಗೆ ಗೋವುಗಳ ಬಗ್ಗೆ ಪ್ರೇಮವಿಲ್ಲ ಮಮತೆ ಇಲ್ಲ ವಾತ್ಸಲ್ಯವಿಲ್ಲ ಅನ್ನುವಂಥ ಹೇಳಿಕೆಯನ್ನು ನೀಡಿದ್ದಾರೆ ಇವ್ರು ಹೇಳಿದ ತಕ್ಷಣ ಇಸ್ಕಾನ್ ಅವರು ಅದಕ್ಕೊಂದು ಅನ್ನು ಕೊಡ್ತಾರೆ ಏನಂತ ಕೌಂಟರ್ ಕೊಡ್ತಾರೆ ಮನೇಕಾ ಗಾಂಧಿ ಅವರು ಯಾವ ದೃಷ್ಟಿಕೋನದಿಂದ ಈ ಮಾತು ಹೇಳಿದ್ರು ಎಲ್ಲಿ ಹೋಗಿ ನೋಡಿ ಹೇಳಿದ್ರು ನಮಗ್ ಗೊತ್ತಿಲ್ಲ ಯಾವ ಅನಂತಪುರದ ಗೋಶಾಲೆಯ ಬಗ್ಗೆ ಇವರು ಮಾತಾಡ್ತಾರೋ ಆ ಗೋಶಾಲೆ ಎರಡು ನೂರ ನಲವತ್ತಾರು ಹಾಲು ಕರೆಯಲಾರದಂತ ಹಸುಗಳಿದಾವೆ ಅದರಲ್ಲಿ ಎಪ್ಪತ್ತಾರು ದನಗಳಿದಾವೆ ಮತ್ತು ಕೇವಲ ಹಾಲು ಕೊಡುವಂಥವು ಹದಿನಾಲ್ಕರಿಂದ ಹದಿನೈದು ಇರುವಂತವು ಎಲ್ಲವನ್ನೂ ನಾವು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಎಲ್ಲಿಯೂ ನಾವು ಕಸಾಯಖಾನೆ ಖಾನೆಗೆ ಕಳಿಸಿದಂಥ ದಾಖಲೆಗಳೇ ಇಲ್ಲ ಹಾಲು ಕೊಡುವಂತ ಹಸುಗಳನ್ನ ಮಾತ್ರ ಉಳಿಸಿಕೊಳ್ಳುವಂತ ಧೋರಣೆ ನಮ್ಮದಲ್ಲ ನಮ್ಮದೇನಿದ್ರು ಗೋಶಾಲೆ ಗೋವಿನ ಬಗ್ಗೆ ಇರುವಂತ ಪ್ರೀತಿಯ ವಿನ ಈ ರೀತಿಯದಾದಂತ ಸುಳ್ಳು ಸುದ್ದಿಯನ್ನ ಇವರು ಹರಡಿಸಿದ್ದಕ್ಕಾಗಿ ಇವರ ಮೇಲೆ ಒಂದು ನೂರು ಕೋಟಿ ರೂಪಾಯಿಗಳ ಮಾನ ನಷ್ಟ ಮೊಕದ್ದಮೆಯನ್ನ ಹೂಡ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ ಈ ಮನೇಕಾ ಗಾಂಧಿಯ ಪ್ರಾಣಿ ಪ್ರಿಯತೆ ಏನಿದೆಯಲ್ಲ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗುವಂತ ವಿಚಾರ ಈ ದೇಶದಲ್ಲಿ ಸರ್ಕಸ್ಗಳಿದ್ವು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ವಿ ನೋಡಿ ಸಿಹ ಸಿಂಹ ಇಲ್ಲಿ ಹುಲಿ ಇದೆ ಇಲ್ಲಿ ಬರುವಂತಹ ಆಟಗಳು ನೋಡಿ ಎಲ್ಲ ತೋರಿಸ್ತಾ ಇದ್ವಿ ಇವತ್ತು ಸರ್ಕಸ್ಗಳೇ ಇಲ್ಲ ಅರ್ಧಾಗ ಅದು ಮನೆಯ ಮುಂದೆ ಕರಡಿ ಕುಣಿತ ಅಂತ ಬರೋದು ನಾವು ಬಾಲ್ಯದಿಂದ ನೋಡ್ಕೊಂಡು ಬಂತದ್ದು ಇವತ್ತು ಕರಡಿ ಕುಣಿತ ಮಾಡುವಂಥವ್ರು ಯಾರಿಲ್ವೇ ಇಲ್ಲ ಕರಡಿಯನ್ನು ಊರಲ್ಲಿ ತಗೊಂಬರಂಗೆ ಇಲ್ಲ ಸಿನಿಮಾದಲ್ಲಿ ನಾಯಿಗಳನ್ನ ತೋರಿಸುವ ಹಾಗಿಲ್ಲ ತೋರಿಸಿದ್ರೆ ಅದಕ್ಕೆ ಸರ್ಟಿಫಿಕೇಶನ್ ಮಾಡಿಸ್ಬೇಕು ಈ ನಾಯಿಯ ಮೇಲೆ ನಾವು ಯಾವುದೇ ರೀತಿಯಾದಂತ ದೌರ್ಜನ್ಯವನ್ನ ಮಾಡಿಲ್ಲ ಹಿಂಸೆಯನ್ನ ಮಾಡಿಲ್ಲ ಅಂತ ಮನುಷ್ಯ ಮೂಲತಃ ಪ್ರಾಣಿ ಪ್ರಿಯ ಆತನಿಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ ಆಮೇಲೆ ಗೋವುಗಳಿದಾವಲ್ಲ ಹಿಂದೂಗಳ ಪಾಲಿಗೆ ಮುನ್ನೂರ ಮೂವತ್ತು ಕೋಟಿ ದೇವತೆಗಳಿರುವಂತಹ ಆವಾಸ ಸ್ಥಾನ ನಮಗದು ಅದನ್ನು ಪೂಜೆ ಮಾಡುವಂತ ಯಾರು ಹೇಳಬೇಕಾಗಿಲ್ಲ ಇನ್ನು ಇಸ್ಕಾನ್ ಬಗ್ಗೆ ಮಾತನಾಡುವ ಬ ಮಾತನಾಡುವುದಾದ್ರೆ ಇಸ್ಕಾನ್ ಪ್ರಪಂಚದಾದ್ಯಂತ ಕೃಷ್ಣನನ್ನ ಪೂಜಿಸುವಂತ ಪಂಥ ಆರಾಧಿಸುವಂತ ಪಂಥ ಮತ್ತು ಭಾರತವಲ್ಲದೆ ಇತರ ರಾಷ್ಟ್ರದಲ್ಲಿ ಕೃಷ್ಣ ಕಾನ್ಶಿಯಸ್ನೆಸ್ ಅನ್ನ ಹರಡ್ತಾ ಇರುವಂತ ಪಂಥ ಅವರು ಸರ್ಕಾರದಿಂದ ಜಮೀನು ತಗೋತಾರೆ ಶ್ರೀಮಂತರಿಂದ ದಾನ ಪಡಿತಾರೆ ಅದು ಏನಾದ್ರೂ ಮಾಡ್ಲಿ ಅವ್ರು ಮಾಡ್ತಾ ಇರೋದು ಹಿಂದೂ ಧರ್ಮದ ಕೆಲಸ ಅನ್ನುವುದನ್ನ ನಾವು ಮರಿಬಾರ್ದು ಹೀಗಿರುವಾಗ ಒಂದು ಭಾರತೀಯ ಜನತಾ ಪಕ್ಷದ ಸಂಸತ್ ಸದಸ್ಯೆಯಾಗಿ ಯಾವ ಭಾರತೀಯ ಜನತಾ ಪಕ್ಷ ರಾಮ ಮತ್ತು ಕೃಷ್ಣರನ್ನ ನಮ್ಮ ಯಾವ ರಾಮ ಮತ್ತು ಕೃಷ್ಣರನ್ನ ನಮ್ಮ ಹಿಂದೂ ಧರ್ಮದ ಅಸ್ಮಿತಿಯನ್ನಾಗಿ ಇವತ್ತಿನ ದಿವಸ ತೋರಿಸ್ತಾ ಇದ್ದಾರೆ ಅಂಥ ಭಾರತೀಯ ಜನತಾ ಪಕ್ಷದ ಸಂಸತ್ ಸದಸ್ಯಾಗಿ ಸುಳ್ಳು ಸುಳ್ಳೇ ಹೇಳಿಕೆಗಳನ್ನು ಕೊಡಬಾರದು ಮನೇಕಾ ಗಾಂಧಿಗೆ ಮತ್ತು ಈಕೆಯ ಪುತ್ರ ವರುಣ್ ಗಾಂಧಿಗೆ ಈ ಬಾರಿ ಟಿಕೆಟ್ ಅನ್ನೇ ಕೊಡೋದಿಲ್ಲ ಅಂತ ಎಲ್ಲರೂ ಪರಿಭಾವಿಸಿದ್ರು ಆದ್ರೆ ಮೊನ್ನೆ ನರೇಂದ್ರ ಮೋದಿ ಅವರು ಒಂದು ವಿಚಿತ್ರವಾದಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ರು ವಿಶೇಷ ಅಧಿವೇಶನದ ಸಂದರ್ಭದಲ್ಲಿ ಏನ್ ಮಾಡಿದ್ರು ಏನ್ ಮಾಡಿದ್ರು ನೀವು ಯಾವಾಗ ಹಳೆಯ ಸಂಸತ್ ಭವನವನ್ನು ತೊರಿತಾ ಇದೀವಿ ಅವತ್ತು ಮನಮೋಹನ್ ಸಿಂಗ್ ಹಾಗೂ ಮನೇಕಾ ಗಾಂಧಿ ಇಬ್ಬರಿಗೂ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟೆ ಯಾಕೆಂದ್ರೆ ಮನೇಕಾ ಗಾಂಧಿ ಬಹಳ ಹಳೆಯ ಸಂಸತ್ ಸದಸ್ಯೆ ಸಂಸತ್ ಭವನದಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಾರೆ ಅವರ ಮಾತಿಗೆ ಬೆಲೆ ಇರತ್ತೆ ಆದ್ದರಿಂದ ಮನೇಕಾ ಗಾಂಧಿ ಮಾತಾಡ್ಲಿ ಮನಮೋಹನ್ ಸಿಂಗ್ ಮಾತಾಡೋ ಪ್ರಶ್ನೆ ಬರಲಿಲ್ಲ ಯಾಕೆಂದ್ರೆ ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ ಅವ್ರು ಏನಿದ್ರು ವೀಲ್ ಚೇರ್ ನಲ್ಲಿ ಬರೋದು ಅದು ಯಾವಾಗ ವೋಟಿಂಗ್ ಇರತ್ತೆ ಕಾಂಗ್ರೆಸ್ಗೆ ಅನುಕೂಲ ಆಗತ್ತೆ ಅಂದಾಗ ಅವ್ರನ್ನ ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ ಬರ್ಲಾಗತ್ತೆ ಅದು ಬಿಟ್ರೆ ಮನೇಕಾ ಗಾಂಧಿಗೆ ಈ ರೀತಿ ಅವಕಾಶವನ್ನ ನರೇಂದ್ರ ಮೋದಿ ಕೊಡ್ತಾರಂತೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂದ್ರೆ ಇವರು ತಾಯಿ ಮಗ ಇಬ್ರು ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿಯೇ ಧೋರಣೆಯನ್ನ ಇಟ್ಕೊಂಡಂಥವ್ರು ಮನೇಕಾ ಗಾಂಧಿ ಅದಕ್ಕೆ ತಮ್ಮ ಭಾಷಣದಲ್ಲಿ ಹೇಳಿದ್ರು ಅಚ್ಚರಿಯಾಗಿದೆ ನನಗೆ ಇಂಥದೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ನನಗೆ ಮಾತನಾಡಲಿಕ್ಕೆ ಅವಕಾಶ ಸಿಗತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಮನೇಕಾ ಗಾಂಧಿ ಮಾತಾಡಿದರು ತುಂಬಾ ಚೆನ್ನಾಗಿ ಮಾತಾಡಿದ್ರು ತುಂಬಾ ಪ್ರಭಾವಶಾಲಿಯಾಗಿ ಮಾತಾಡಿದ್ರು ಮತ್ತು ನರೇಂದ್ರ ಮೋದಿ ಅವರ ಕೊಡುಗೆಯನ್ನು ಹೇಳಿದ್ರು ಅದೆಲ್ಲ ಸರಿ ಅದೆಲ್ಲ ಆದ್ಮೇಲೆ ಎಲ್ಲರೂ ಭಾವಿಸಿದ್ದೇನು ವಯಸ್ಸಿನ ವಯೋ ವಯೋಮಾನದ ಮಾನದಂಡ ಇದ್ರೂ ಕೂಡ ಅಂದ್ರೆ ಎಪ್ಪತ್ತೈದು ವರ್ಷ ಆದ್ಮೇಲೆ ಚುನಾವಣೆ ನಿಲ್ಬಾರ್ದು ಎಪ್ಪತ್ತರ ನಂತರ ಅಂತ ಏನೋ ಒಂದು ಲೆಕ್ಕಾಚಾರ ಇದೆಯಲ್ಲ ಅದ್ರ ಪ್ರಕಾರ ಅದಾದ ಮೇಲೂ ಮನೇಕಾ ಗಾಂಧಿಗೆ ಈ ಬಾರಿ ಟಿಕೆಟ್ ಕೊಟ್ಟರು ಕೊಡಬಹುದು ಅನ್ನುವಂತ ನಿರೀಕ್ಷೆಯನ್ನ ಭಾರತೀಯ ಜನತಾ ಪಕ್ಷದ ವಲಯದಲ್ಲಿ ಇಟ್ಕೊಳ್ಳಲಾಗಿತ್ತು ವಿಶೇಷ ಅಧಿವೇಶನದಲ್ಲಿ ಇವ್ರು ಭಾಷಣದ ಅವಕಾಶ ಕೊಟ್ಟಾಗ ಎಲ್ಲರೂ ಕರತಾಡನವನ್ನ ಮಾಡಿದ್ರು ಚಪ್ಪಾಳೆ ಹೊಡೆದ್ರು ಪ್ರತಿ ಪ್ರತಿ ವಾಕ್ಯಕ್ಕೂ ಚಪ್ಪಾಳೆ ಬಿಡ್ತಾ ಇತ್ತು ಅನೇಕ ಗಾಂಧಿಗೆ ಭಾಷಣವೂ ಚೆನ್ನಾಗಿ ಇತ್ತು ಆದರೆ ಯಾವ ಹಿಂದೂ ಧರ್ಮದ ಒಂದು ಸಂಸ್ಥೆಯ ಬಗ್ಗೆ ಇವ್ರು ಮಾತಾಡಿದ್ರಲ್ಲ ಮಾತನಾಡುವ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ರೀತಿಯ ಕಳಂಕವನ್ನು ತಂದಿಟ್ರು ಇವರು ಇವತ್ತು ಸಮಾಜವಾದಿ ಪಾರ್ಟಿಯ ಸ್ವಾಮಿ ಪ್ರಸಾದ್ ಮೌರ್ಯ ಮಾತಾಡಿದ್ರೆ ನಮ್ ದೊಡ್ಡ ವಿಷಯ ಅನ್ಸೋದಿಲ್ಲ ಇವತ್ತು ಡಿಎಂಕೆಯ ಸ್ಟಾಲಿನ್ ಮಾತಾಡಿದ್ರೆ ಅಚ್ಚರಿ ಅನ್ಸೋದಿಲ್ಲ ಆದ್ರೆ ಯಾವ ಭಾರತೀಯ ಜನತಾ ಪಕ್ಷ ಹಿಂದೂ ಧರ್ಮದ ಅಸ್ಮಿತೆ ಅಂತ ಭಾವಿಸ್ತೇವೋ ಸನಾತನ ಸಂಸ್ಕೃತಿಯನ್ನ ಇದು ಕಾಪಾಡತ್ತೆ ಅಂತ ಭಾವಿಸುತ್ತೇವೋ ಯಾವ ರಾಮ ಮತ್ತು ಕೃಷ್ಣರನ್ನ ನಾವು ನಮ್ಮ ದೇವರು ಅಂತ ಪರಿಭಾವಿಸಿದೆವೋ ಅಂಥ ಒಂದು ಪಂಥವನ್ನೇ ಇವರು ಮುಚ್ಚರ್ಗಳಿಗೆ ಕೊಡ್ತಾರೆ ಅಂತ ಹೇಳಿದ್ರು ಕೊಲೆಗಡಕರ ಕೈಗೆ ಕಡೆಯವ್ರ ಕಡೆ ದನ ಕಡೆಯವ್ರ ಹತ್ರ ಕಳಿಸ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಇದು ಪಕ್ಷವನ್ನ ತೊರೆದು ಇವರು ಮಾತನಾಡುವಂತ ಮಾತ ಇವರ ಮಗ ವರುಣ್ ಗಾಂಧಿಯೂ ಇದೇ ಕೆಲಸ ಮಾಡಿದ್ದು ವರುಣ ಗಾಂಧಿ ವರುಣ್ ಗಾಂಧಿ ಯಾವಾಗ ಸಿಂಗು ಬಾರ್ಡರ್ ನಲ್ಲಿ ರೈತರ ಹೋರಾಟ ನಡೆಯುತ್ತೆ ಅವಾಗ ರೈತರ ಪರವಾಗಿ ಇವ್ರು ಮಾತಾಡಿದ್ರು ಇಷ್ಟು ದೊಡ್ಡ ಹೋರಾಟ ನಡೀತಾ ಇದೆ ಇವ್ರ ಜೊತೆ ಅಮಿತ್ ಶಾ ನರೇಂದ್ರ ಮೋದಿ ಅವರು ಮಾತಾಡಬೇಕು ಅನ್ನುವಂತ ಮಾತನ್ನ ಒಬ್ಬ ಸಂಸತ್ ಸದಸ್ಯನಾಗಿ ಹೇಳಿದರು ಈ ಮನುಷ್ಯನಿಗೆ ಪರ್ಸನಲ್ ಐಡೆಂಟಿಟಿ ಏನು ಇಲ್ಲ ಅಸ್ಮಿತಿಯೇ ಇಲ್ಲ ಇವನ್ಗೆ ವರುಣ್ ಗಾಂಧಿಗೆ ಈತನಿಗೆ ಗೆಲುವು ಸಾಧ್ಯ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಫಿಲಿಬಿನ್ ಸೀಟ್ ಅನ್ನು ಒಂದ್ಸಲ ಬಿಡ್ ಬಿಟ್ಕೊಡ್ಬೇಕಾಯ್ತು ಮನೆ ಮನೆಕಾ ಗಾಂಧಿ ತಾನು ಸುಲ್ತಾನ್ಪುರಕ್ಕೆ ಹೋಗಿ ಈತನ ಫಿಲ್ಬಿತ್ ಇಷ್ಟು ವರ್ಷವೂ ಫಿಲ್ಬಿತ್ತಿಂದನೇ ಆಯ್ಕೆ ಆದಂತದ್ದು ಮನೇಕಾ ಗಾಂಧಿ ಹೀಗಿರುವಂಥವ್ರು ಇವತ್ತು ರಾಮ ಮತ್ತು ಕೃಷ್ಣನ ಬಗ್ಗೆ ಮತ್ತು ಇಸ್ಕಾನ್ ಬಗ್ಗೆ ಮಾತಾಡ್ತಾರೆ ನೂರು ಕೋಟಿ ರೂಪಾಯಿ ಈಗ ದೊಡ್ಡದಾದಂತಹ ಮಾನಷ್ಟ ಮೊಕದ್ದಮೆ ಇವ್ರ ತಲೆ ಮೇಲೆ ಬಿದ್ದಿದೆ ಈಗ ಇಷ್ಟೆಲ್ಲ ಆದ ಮೇಲೆ ಭಾರತೀಯ ಜನತಾ ಪಕ್ಷ ಇವರಿಗೆ ಟಿಕೆಟ್ ಕೊಡತ್ತಾ ಅದು ಸದ್ಯಕ್ಕೆ ನಮ್ಮ ಕಣ್ಣೆದುರಿಗಿರುವಂತ ನಮ್ಮೆದುರಿಗಿರುವಂತಹ ಪ್ರಶ್ನೆ ಏನಾಗತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಲಿಕ್ಕೆ ಖರ್ಚು ಮಾಡಬೇಕಾಗಿಲ್ಲ ಲೈಕ್ ಮಾಡುವ ಮೂಲಕ ಇದು ಹೆಚ್ಚು ಜನರಿಗೆ ತಲುಪಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಮ್ಮ ಸೋಷಿಯಲ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಹೊಸ ಸಂಚಿಕೆಗಳು ಬಂದಾಗ ತಮಗೆ ನೋಟಿಫಿಕೇಶನ್ ಬರುತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮ ಸಂಚಿಕೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ